ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಕನ್ನಡ ನಾನು ನವಿತಾ ಜೈನ್ ಪರಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ ಅನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ ಅವರ ಜೊತೆಗೆ ಸೋದರ ದಿನಕರ್ ಕೂಡ ಆಗಮಿಸಿದ್ದಾರೆ ಸೋದರ ದಿನಕರ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿಯಾಗಿರೋದಿಕ್ಕೆ ಬಂದಿರೋದು ಕಪ್ಪು ಬಣ್ಣದ ಕಿಯಾ ಕಾರಿನಲ್ಲಿ ಜೈಲು ಆವರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ ಒಂದು ಕಡೆ ಅವರಿಗೆ ಮನೆಯೂಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿಚಾರಣೆ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮನೆಯೂಟದ ಬಗ್ಗೆ ದರ್ಶನ್ ಜೊತೆ ಪತ್ನಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗುತ್ತೆ ಮನೆಯೂಟ ಸಿಗತ್ತೆ ಆತಂಕ ಬೇಡ ಅನ್ನುವ ಭರವಸೆಯನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ನೀಡಿದ್ದಾರಂತೆ ಈಗಾಗಲೇ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಈಗ ನೀವು ಗಮನಿಸ್ತಾ ಇರುವಂತದ್ದು ಅವರ ಸಹೋದರ ದಿನಕರ್ ತುಗುದೀಪ ಅವರು ಕೂಡ ಕಾರಿನಲ್ಲಿ ಬಂದಿದ್ದಾರೆ ನೇರವಾಗಿ ಜೈಲಿನ ಆವರಣದ ಒಳಗಡೆ ಎಂಟ್ರಿ ಆಗಿದೆ ಅನಂತರ ಕಾರು ವಾಪಸ್ ಬಂದಿದೆ ಅವರಿಗೆ ನೇರವಾಗಿ ಅಲ್ಲಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈಗ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಮನೆಯೂಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ವಿಚಾರಣೆ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಸಹೋದರ ದಿನಕರ್ ತುಗುದೀಪ್ ಅವರು ಮನೆಯೂಟದ ಬಗ್ಗೆ ದರ್ಶನ್ ಜೊತೆ ಪತ್ನಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದ್ದು ಮನೆಯೂಟ ಸಿಗುತ್ತೆ ಆತಂಕ ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂತಹ ಭರವಸೆಯನ್ನ ಪತ್ನಿ ವಿಜಯಲಕ್ಷ್ಮಿ ನೀಡಿದ್ದಾರಂತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ಒಂದ್ ಕಡೆ ಕೋರ್ಟ್ ನಲ್ಲಿ ಮನೆಯೂಟದ ಬಗ್ಗೆ ವಿಚಾರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ತನ್ನ ಪತಿಯನ್ನ ನೋಡೋದಿಕ್ಕೆ ವಿಜಯಲಕ್ಷ್ಮಿ ಸಹೋದರನ ನೋಡೋದಕ್ಕೆ ದಿನಕರ್ ಕೂಡ ಆಗಮಿಸಿದ್ದಾರೆ ಸೊ ಎಷ್ಟೊತ್ತಿಗೆ ಬಂದಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕವಿತಾ ಪರಪ್ನ ಕೈದಿಗಳನ್ನು ಕೈದಿಗಳನ್ನ ನೋಡೋದಕ್ಕೆ ವಾರದಲ್ಲಿ ಎರಡು ಬಾರಿ ಅವಕಾಶ ಇರುವಂತದ್ದು ಅದರಂತೆ ವಿಜಯಲಕ್ಷ್ಮಿಯವರು ಸೋಮವಾರ ಕೂಡ ಅಷ್ಟೇ ಅವರನ್ನ ನೋಡೋಕೆ ಅಂತ ಹೋಗಿದ್ರು ಜೊತೆಗೆ ಇವತ್ತು ಕೂಡ ಅಷ್ಟೇ ಅವರು ಅಹ್ ನೋಡುವಂತ ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಅವರ ಸಹೋದರ ದಿನಕರ್ನ ಜೊತೆಗೂಡಿ ಅವರು ಈಗ ಬಂದಿರುವಂತದ್ದು ಇಲ್ಲಿ ಬಂದಿರುವಂತಹ ಉದ್ದೇಶ ಏನು ಅಂತಂದ್ರೆ ಒಂದ್ ಕಡೆ ನಟ ದರ್ಶನ್ಗೆ ಮನೆ ಊಟವನ್ನ ಕೋರಿ ಅರ್ಜಿಯನ್ನು ಏನಾದ್ರೆ ಅದ ಒಂದು ವಿಚಾರಣೆ ಕೂಡ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಆಗ್ತಾ ಇದೆ ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮತ್ತು ದಿನಕರ್ ಇಬ್ರು ಕೂಡ ಅಷ್ಟು ಈಗಾಗಲೇ ಬಂದಿದ್ದು ದರ್ಶನ್ಗೆ ಒಂದಷ್ಟು ಧೈರ್ಯದ ಹೇಳು ಮಾತುಗಳನ್ನ ಹೇಳೋದಕ್ಕೆ ಮುಂದಾಗ್ತಿರುವಂತದ್ದು ಯಾಕಂದ್ರೆ ನಟ ದರ್ಶನ್ ಕುಗ್ಗೋಗಿದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ತಿಂಗಳಿಂದಲೂ ಕೂಡ ಅಷ್ಟೇ ಪರಪ್ನ ಅಗ್ರಾರ ಜೈಲ್ನಲ್ಲಿದ್ದಾರೆ ಜೈಲ್ ಸಂದರ್ಭದಲ್ಲಿ ಅವರೆಲ್ಲೋ ಒಂದ್ ರೀತಿ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇದೆ ಅಂದ್ರೆ ತುಂಬಾ ಚಿಂತೆಗೆ ಈಡಾಗಿದ್ದಾರೆ ಯೋಚನೆಗೆ ಬಿದ್ದಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಅಷ್ಟೇ ಬಯಲಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಮತ್ತು ದಿನಕರ್ ವಾರದಲ್ಲಿ ಎರಡು ಬಾರಿ ಹೋಗಿ ನಟ ದರ್ಶನ್ಗೆ ಒಂದಷ್ಟು ಧೈರ್ಯದ ಮಾತುಗಳ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಿದ್ರು ಅದರಂತೆ ಇವತ್ತು ಕೂಡ ಅಷ್ಟೇ ದರ್ಶನ್ಗೆ ಧೈರ್ಯದ ಮಾತನ್ನು ಹೇಳೋದಕ್ಕೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಇಬ್ಬರೂ ಕೂಡ ಪರಪ್ನ ಅಗ್ರಹಾರಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ಈಗ ನಟ ದರ್ಶನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಜೈಲ್ ಇವಾಗ ಕೋರ್ಟ್ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಕೂಡ ಅವರಿಗೆ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನ ಮಾಡ್ತಾರೆ ಜೊತೆಗೆ ಯಾವುದೇ

ನೀವು ಬೇಜಾರಾಗಬೇಡಿ ಆದಷ್ಟು ಬೇಗ ಎಲ್ಲವೂ ಒಳ್ಳೆಯದಾಗುತ್ತೆ ಮನೆ ಊಟವನ್ನು ಕೂಡ ಅಷ್ಟೇ ಪಡೆಯೋದಕ್ಕೆ ಈಗಾಗಲೇ ವಕೀಲರು ತುಂಬಾ ಪ್ರಯತ್ನವನ್ನು ಮಾಡ್ತಿದ್ರೆ ಕೋರ್ಟ್ ಆದೇಶ ಆದಂತ ಬಳಿಕ ನಿಮ್ಗೆ ಇಷ್ಟವಾದಂತಹ ಮನೆ ಊಟವನ್ನು ಕೂಡ ನಾವು ತಂದು ಕೊಡ್ತೀವಿ ನೀವು ಆರಾಮಾಗಿರಿ ಯಾವುದೇ ರೀತಿಯಂತ ಒಳಗಾಗಬೇಡಿ ಅನ್ನುವಂಥ ಒಂದಷ್ಟು ಧೈರ್ಯದ ಮಾತುಗಳ ಈಗಾಗಲೇ ವಿಜಯಲಕ್ಷ್ಮಿ ಮತ್ತು ದಿನಕರ್ ಇಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಯಾಕಂದ್ರೆ ಕಳೆದ ಹದಿನೈದು ನಿಮಿಷಗಳಿಂದಲೂ ಕೂಡ ಅಷ್ಟೇ ಈಗ ದರ್ಶನ ಭೇಟಿಯಾಗಿದ್ರೆ ಒಂದ್ ಕಡೆ ನಟ ದರ್ಶನ್ ಕೂಡ ಅಲ್ಲಿನ ಜೈಲಧಿಕಾರಿಗಳು ಹೇಳಿದ್ರು ಯಾರೇ ಬಂದ್ರು ಕೂಡ ಅಷ್ಟೇ ನನ್ನ ಭೇಟಿಗೆ ಬಿಡಬೇಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡು ಕೇವಲ ಮನೆಯವರು ಬಂದಂತ ಸಂದರ್ಭದಲ್ಲಿ ಮನೆಯವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ ಅದು ಬಿಟ್ಟರೆ ಒಂದಷ್ಟು ಜನ ಫ್ಯಾನ್ಸ್ ಅಂತ ಬರ್ತಾರೆ ಇನ್ನೊಂದಷ್ಟು ಜನ ದರ್ಶನ್ ನನಗೆ ಪರಿಚಯ ಅಂತ ಬರ್ತಾರೆ ದರ್ಶನ್ ನಮ್ಮ ಅಣ್ಣ ಅಂತ ಬರ್ತಾರೆ ಯಾರೇ ಬಂದ್ರು ಅಷ್ಟೇ ಅವರ ಭೇಟಿಗೆ ನನಗೆ ಬಿಡಬೇಡಿ ಅನ್ನುವಂತ ಜೈಲ್ ಅಧಿಕಾರಿಗಳಿಗೆ ದರ್ಶನ್ ಹೇಳಿದ್ರು ಈ ಒಂದು ಕಾರಣಕ್ಕೋಸ್ಕರ ವಾರದಲ್ಲಿ ಏನು ಎರಡು ಬಾರಿ ಯಾವುದೇ ಒಬ್ಬ ಕೈದಿಯನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಅವಕಾಶ ಇದೆ ಅದರಂತೆ ಎರಡು ಬಾರಿಯೂ ಕೂಡ ಅಷ್ಟೇ ವಿಜಯಲಕ್ಷ್ಮಿ ಅವರಿಗೆ ಅವಕಾಶವನ್ನ ಮೀಸಲಿಟ್ಟಿರುವಂತದ್ದು ಅದರಂತೆ ವಿಜಯಲಕ್ಷ್ಮಿ ಸೋಮವಾರ ಒಂದಿನ ಹೋಗ್ತಾರೆ ಮತ್ತೆ ವೀಕೆಂಡ್ಗಳಲ್ಲಿ ಕೂಡ ಮತ್ತೊಂದಿನ ಹೋಗಿ ದರ್ಶನ್ ಭೇಟಿಯಾಗಿ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳಿದರೆ ಆದಷ್ಟು ಬೇಗ ನಿಮ್ಮನ್ನ ಹೊರಗಡೆ ತರುವಂತ ಒಂದು ಕೆಲಸವನ್ನ ಮಾಡ್ತೀನಿ ನೀವು ಆರಾಮಾಗಿರಿ ಯಾವುದಕ್ಕೂ ಭಯ ಪಡಬೇಡಿ ಅನ್ನೋ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳ್ತಿದ್ರು ಅದರಂತೆ ಇವತ್ತು ಕೂಡ ಅಷ್ಟೇ ನಟ ದರ್ಶನ್ ಭೇಟಿಗೆ ಹೋಗಿದ್ದಾರೆ ಸೋಮವಾರ ಆಗಿದ್ದಂಥ ಕಾರಣಕ್ಕೋಸ್ಕರ ದರ್ಶನ್ ಭೇಟಿ ಮಾಡಿ ಅವ್ರಿಗೆ ಒಂದಷ್ಟು ಧೈರ್ಯದ ಮಾತುಗಳನ್ನು ಹೇಳಿ ಜೊತೆಗೆ ಕೋರ್ಟ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಜೊತೆಗೆ ನಮ್ಗೆ ಆದಷ್ಟು ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ಬರುತ್ತೆ ಮನೆ ಊಟಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದಷ್ಟು ಧೈರ್ಯದ ಮಾತುಗಳನ್ನ ಈಗಾಗಲೇ ವಿಜಯಲಕ್ಷ್ಮಿಯವರು ದರ್ಶನ್ಗೆ ಹೇಳ್ತಾ ಇರುವಂತದ್ದು ನವಿತಾ ಅಂದ್ರೆ ಮಂಜುನಾಥ್ ಈಗ ಅವರಿಗೆ ಕೆಲವೊಂದು ಫ್ರೂಟ್ಸ್ ಅನ್ನು ತಗೊಂಡು ಹೋಗೋದಕ್ಕೆ ಅವಕಾಶ ಇದೆ ಆಹಾರದ ಬದಲಾಗಿ ಅಂತ ಹೇಳಿ ಅದನ್ನೇನಾದ್ರು ತಗೊಂಡು ಹೋಗಿದ್ದಾರೆ ಪುಸ್ತಕ ಏನಾದ್ರೂ ಯಾಕಂದ್ರೆ ಈಗ ತರುಣ ಸುದ್ದಿ ಅವರು ಸಂದರ್ಭದಲ್ಲೂ ಕೂಡ ಒಂದೆರಡು ಪುಸ್ತಕ ಕೊಟ್ಟಿದ್ರು ಅದೇ ರೀತಿಯಾಗಿ ಏನಾದ್ರೂ ತಗೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಸಿಗ್ತಾ ಇದೆಯಾ ನವದೆ ಪ್ರಮುಖವಾಗಿ ಯಾವುದೇ ಒಬ್ಬ ಕೈದಿಯನ್ನು ನಾವು ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಬುಕ್ಸ್ ಅನ್ನ ಕೊಡೋದಕ್ಕೆ ಒಂದಷ್ಟು ಅಲ್ಲಿನ ಜೈಲಧಿಕಾರಿಗಳು ಒಂದು ಪರ್ಮಿಷನ್ ಅನ್ನು ಕೊಡಬೇಕಾಗಿರುತ್ತೆ ಯಾಕಂದ್ರೆ ಬುಕ್ಸೇ ತಗೊಂಡೋಗ್ಲಿ ಅಥವಾ ಅವ್ರಿಗೆ ಏನಾದರೂ ಫ್ರೂಟ್ಸ್ ಅಂತ ತಗೊಂಡೋದ್ರು ಕೂಡ ಅಲ್ಲಿನ ಜೈಲಧಿಕಾರಿಗಳು ಅದನ್ನ ಪರ್ಮಿಷನ್ ಅನ್ನು ಕೊಟ್ಟರೆ ಮಾತ್ರ ಅವ್ರಿಗೆ ಕೊಡೋದಕ್ಕೆ ಆಗುತ್ತೆ ಆದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಕೇವಲ ಬುಕ್ಸ್ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಬಹುತೇಕ ಜೈಲಧಿಕಾರಿಗಳು ಯಾವುದೂ ಕೂಡ ಅಷ್ಟೇ ಅಬ್ಜೆಕ್ಷನ್ ಮಾಡ್ತಿಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಿರುವಂತಹ ಯಾಕಂದ್ರೆ ಲಾಸ್ಟ್ ಟೈಮ್ ತರುಣ್ ಸುದಿರೋದಂತ ಟೈಮ್ ನಲ್ಲೂ ಕೂಡ ನಾನು ಒಂದು ಬುಕ್ ದರ್ಶನ್ಗೆ ಕೊಟ್ಟಿದ್ದೀನಿ ಯಾಕಂದ್ರೆ ದರ್ಶನ್ ಆ ಜೈಲಿನ ಒಂದು ಕೊಠಡಿ ಏನಿರುತ್ತೆ ಆ ಒಂದು ಕೊಠಡಿಯಲ್ಲೇ ಕಾಲ ಕಳಿಬೇಕಾಗಿದೆ ಯಾಕಂದ್ರೆ ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ ಬೇರೆ ಸಹ ಕೈದಿಗಳ ಜೊತೆ ಬೆರೆಯೋದಕ್ಕಾಗೋದಿಲ್ಲ ಯಾಕಂದ್ರೆ ದರ್ಶನ್ ಒಬ್ಬ ನಟ ಆಗಿದ್ದಂತ ಕಾರಣಕ್ಕೋಸ್ಕರ ಅವ್ರಿಗೆ ಒಂದಷ್ಟು ರಕ್ಷಣೆ ಅವಶ್ಯಕತೆ ಇದೆ ಅನ್ನೋ ಅವ್ರನ್ನ ಬೇರೆ ಬೇರೆ ಕೈದಿಗಳ ಜೊತೆ ಬೆರೆಯೋದಕ್ಕೂ ಕೂಡ ಬಿಡೋದಿಲ್ಲ ಮತ್ತು ಹೊರಗಡೆ ಕೂಡ ಓಡಾಡೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯಂತ ಅವಕಾಶವನ್ನ ಅಲ್ಲಿನ ಜೈಲ ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವರು ಆ ನಾಲ್ಕು ಗೋಡೆಗಳ ಮಧ್ಯೆ ಕಳಿತಿರುವಂತಹ ಸಂದರ್ಭದಲ್ಲಿ ತರುಣ್ ಸುಧೀರ್ ಕೂಡ ಒಂದು ಬುಕ್ ಅನ್ನ ಕೊಟ್ಟು ಬಂದಿದೆ ಅಂತ ಹೇಳಿದ್ರೆ ಅದರಂತೆ ಇನ್ನು ಫ್ರೂಟ್ಸ್ ಇದು ಯಾವುದಕ್ಕೂ ಕೂಡ ಬಹುತೇಕ ಜೈಲಧಿಕಾರಿಗಳು ಅಧಿಕಾರಿಗಳು ಪರ್ಮಿಷನ್ ಕೊಡೋದಿಲ್ಲ ಯಾಕಂದ್ರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ಫ್ರೂಟ್ಸ್ ಆಗಿರಬಹುದು ಇನ್ನಿತರ ಏನೇನು ಕೂಡ ಕೂಡಷ್ಟೇ ಅದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಕೊಡೋದಿಲ್ಲ ನವಿತಾ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ